ಸಾಮಾನ್ಯ ಅಷ್ಟೇ ಅಲ್ಲ ನನ್ನ ಒಂದು ವೈಯಕ್ತಿಕ ಹೆಸರಲ್ಲಿ ಪ್ರಶ್ನೆ ಮಾಡಿಕೊಂಡು 5 ಕೋಟಿ ರೂಪಾಯಿಗಳನ್ನು ಇಟ್ಟು ಬಡ್ಡಿ ಅದನ್ನು ಬರ್ತಕ್ಕಂಥ ಬಡ್ಡಿಯವರೆಗೆ ಎಲ್ಲಾ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿನಲ್ಲಿ ಕನ್ನಡ ಪಠ್ಯ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮ. ಇಲ್ಲಿ ಸುಮಾರು 250 ಜನ ಅರ್ಜಿಯನ್ನು ಕೊಟ್ಟಿದ್ದರು. ಇಲ್ಲಿ ಸುಮಾರು 180 ಜನ ಬಂದಿದ್ದಾರೆ. ಸಮಯವನ್ನು ಭಾಳ ಚೆನ್ನಾಗಿ ಉಪಯೋಗಿಸಬೇಕಾಗಿದೆ. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಇಲ್ಲಿರುವ ಗಣ್ಯರ ಪ್ರತಿಯೊಂದು ಸೆಕೆಂಡಿಗೂ ಕೂಡ ಅಮೂಲ್ಯವಾದ ಮೌಲ್ಯ ಇದೆ. ಹಾಗಾಗಿ 20 ದಿನಗಳನ್ನು ಇಲ್ಲಿ ಎಸ್ಎಸ್ಎಲ್ಸಿ ಹೇಳಾಗುತ್ತೆ. ಆ ಕಡೆಯಿಂದ ಒಬ್ಬೊಬ್ಬರೇ ಬಂದುಬಿಟ್ಟು ನಿಮಗೆ ಅಮೂಲ್ಯವಾದ ನೆನಪಿನ ಕಾಣಿಕೆ ಇದನ್ನು ಹೈದರಾಬಾದ್ನಿಂದ ತರಿಸಿದ್ದೇವೆ. ಹಾಗೆಯೇ ಒಂದು ಸರ್ಟಿಫಿಕೇಟು, ಕನ್ನಡ ನುಡಿ ಕ್ಯಾಲೆಂಡರ್, ಬಂಗಾರ ವರ್ಣದ ಪದಕವನ್ನು ಗಣ್ಯರು ನಿಮಗೆ ನೀಡ್ತಾರೆ. ಇದು ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣ. ಇದನ್ನು ನೀವೆಲ್ಲರೂ ಸಹಕರಿಸಬೇಕು. ಯಾರ್ಯಾರು ವಿದ್ಯಾರ್ಥಿಗಳು ಇದಿವೆ ಅವರೆಲ್ಲ ಆ ಕಡೆ ಭಾಗದಿಂದ ಬಂದು ಗಣ್ಯರಿಂದ ಸ್ವೀಕರಿಸಿ ಈ ಕಡೆ ಭಾಗದಿಂದ ಹೋಗಿ ಅಲ್ಲಿ ನಿಂತ್ಕೋಬೇಕು. ಆನಂತರ ನೆಕ್ಸ್ಟ್ 20 ಜನವನ್ನು ಕರೆದಾಗ ಅವರು ಹೊರಗಡೆ ಹೋಗಿ ಮತ್ತೆ 20 ಜನ ಇಲ್ಲಿ ನಿಂತ್ಕೋಬೇಕು. ನಿಮ್ಮ ಎಲ್ಲರ ಇಂಡಿವಿಜುವಲ್ ಫೋಟೋ ಕೂಡ ಇಲ್ಲಿ ದಾಖಲೆ ಮಾಡಲಾಗುತ್ತೆ. ಹಾಗಾಗಿ ಹಿರಿಯರು ಅವರ ಇನ್ನೊಂದು ಸ್ವಲ್ಪ ಹೊತ್ತು ಸಮಯ ಇಲ್ಲಿ ಇದ್ದು ನಿಮ್ಮ ಜನರಿಗೆ ಮಾತ್ರ ಸಾಂಕೇತಿಕವಾಗಿ ನೀಡಬೇಕಾಗಿ ಆ ಎಲ್ಲ ಹಿರಿಯರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ದಯಮಾಡಿ ಈ ಕಾರ್ಯಕ್ರಮವನ್ನು ನಮ್ಮ ಎಸ್ ಎನ್ ಜಗದೀಶ್ ಕುಮಾರ್ ನಡೆಸಿಕೊಡ್ತಾರೆ. ಒಂದು ಸೆಕೆಂಡ್ ಬೇರೆ ಬೇರೆ ಬಂದುಬಿಟ್ಟು ಈ ಕಡೆ ನಿಂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿರ್ಮಿಸಿಕೊಡ್ತೇನೆ. ನಮ್ಮ ಪೂಜ್ಯರ ಆದೇಶದಲ್ಲಿ ಈ ವೇದಿಕೆಯನ್ನು ಮನೆಯಲ್ಲಿ ಬಂದಿರುವ ನಮ್ಮ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ವಂದನಾರ್ಪಣೆ ಮೂಲಕ ಅರ್ಪಿಸ್ತೇನೆ. ಹಾಗೆಯೇ ವೇದಿಕೆಯ ಮೇಲೆ ಇದುವರೆಗೂ ನಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿದ ಪ್ರತಿಯೊಬ್ಬ ಅತಿಥಿಗಳಿಗೂ ಕೂಡ ಆ ವಂದನೆಯನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ ಪ್ರತಿಭಾನ್ವಿತರಿಗೆ ಮತ್ತು ಅವರ ತಂದೆ ತಾಯಿಯರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮ ನಮ್ಮಲ್ಲಿಂದ ಆಗಿಲ್ಲ. ನನ್ನ ಅಪ್ಪ ಅಮ್ಮ, ನನ್ನ ಅತ್ತೆ ಮಾವ, ನನ್ನ ಮಕ್ಕಳು, ನನ್ನ ಮಡದಿ ಸ್ವಾರದಿಂದ ನಿದ್ರೆಗೆಟ್ಟು ಶ್ರಮಿಸಿದ್ದಾರೆ. ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರ ಬಳಗ ಇದೆ. ಅವರೆಲ್ಲ ಸುಮ್ಮನೆ ಕರೆದ್ರೆ ಭಾಳ ಪ್ರೀತಿಯಿಂದ ಬಂದು ಮಾಡಿದರೆ ಒಬ್ಬರೇ ಮಾಡೋಕ್ಕೆ ಸಾಲ. ಆ ಎಲ್ಲ ನನ್ನ ಮಿತ್ರರಿಗೆ, ಬಂಧುಗಳಿಗೆ, ತಮ್ಮೆಲ್ಲರಿಗೂ ಪ್ರಣಾಮ. ಈಗ ಕಾರ್ಯಕ್ರಮವನ್ನು ನಮ್ಮ ಜಗದೀಶ್ವರ ನಡೆಸಿ18ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ PUCಯಲ್ಲಿ 90ಕ್ಕಿಂತ ಹೆಚ್ಚು, ಕನ್ನಡದಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ನಾನು ಮೊದಲಿಗೆ SLC ವಿದ್ಯಾರ್ಥಿಗಳನ್ನು ಕರೆಯುತ್ತೇನೆ. 20 ವಿದ್ಯಾರ್ಥಿಗಳು ಪರಮ ಪೂಜ್ಯರಿಂದ ಹಾಗೂ ಮುಖ್ಯ ಅತಿಥಿಗಳಿಂದ
ನೆನಪಿನಂತೆ ಪದಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಸ್ವೀಕರಿಸಿ ಅವರ ಹಿಂದಿಗಡೆ ಮುಖ್ಯ ಅತಿಥಿಗಳಿಗೆ ನೆನಪಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬೇಗ ಬೇಗ ಬರಬೇಕಾಗಿ ವಿದ್ಯಾರ್ಥಿಗಳನ್ನು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ 20 ವಿದ್ಯಾರ್ಥಿಗಳ ಹೆಸರುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ವನು ಪಾಟೀಲ್ SSLC, ವನು ಪಾಟೀಲ್, ರಕ್ಷಿತಾ, 118ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಬೇಗ ಬೇಗ ಬಂದು ರೇಖಾಪಿ ಚೇತನ್ ಎಸ್ ನೆಗೋಪ್ಪ, ತನುಜಾ ಆರ್, ಚೇತನ್ ಎಸ್ ನೆಗೋಪ್ಪ, ತನುಜಾ ಟಿ ಆರ್, ಎಟಿ ಐಶ್ವರ್ಯ ಮುಸ್ತೂರು, ತಬಸ್ಸಮ್ ತಬಸ್ಸಮ್ ಎಂ, ಸುಧಾಕಿ ಗಣೇಶ್ ಕರಡಿ, ಯೋಗೇಶ್ ಜಗದೀಶ್ ಗೌಡ, ಮನು ಎಂ ಪಾಟೀಲ್, ಶ್ವೇತಾ ಕೆಎಂ, ಭಾನುಪ್ರಿಯ ಕೆಎಚ್, ರಮ್ಯಾ ಪಿ ಎಸ್, ಅಭಿಲಾಷ್ ಎ, ವಿನಯ್ ಕುಮಾರ್ ಜಿಯಾ, ದಾವಣಗೆರೆ. ಶಿಕಾರಿ ಸಮೃದ್ಧಿ ಅರ್ಪಣೆ. ಅಕಡೆಗೆ ಬರಬೇಕು. ಮಲ್ಲಿಕಾರ್ಜುನ ಎಕ್ಸಿ,
बंद 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 Mustafa HP,
और बेटा